ಪ್ರಾಬ್ಲಮ್ ಏನಂತಂದ್ರೆ, ನಾವು ಹೇಳಿದಾಗ ಈ ಸೀಸನ್ ಮಳೆ ಬರಲಿಲ್ಲ ಅಂದ್ರೆ ಈ ಸೀಸನ್ ಅಲ್ಲಿ ಡಿಮ್ಯಾಂಡ್ ಜಾಸ್ತಿ ಆಗಿದೆ. ಆಮೇಲೆ ನಾವು ಇನ್ನೊಂದೇನ್ ಸರ್, ರಿಸರ್ವ್ ಬಿಡಂತ ಇದ್ದಾಗ ನಮ್ ಕೆಲವೇ ಬಂದ್ ಮಾಡ್ತಾರೆ, ಅದಕ್ಕೂ ಬಂದ್ ಮಾಡ್ತೀವಿ ಸರ್. ಅಧಿಕಾರಿಗಳು ನಾವು ಬಾಕಿಂಗ್ ಸರ್ ಮಾತಾಡಿದ್ವಿ ಸರ್, ಬರೀ ಇದಿಲ್ಲ ಸರ್. 92 91 ನಮ್ಗೂ ಗೊತ್ತಿಲ್ಲ. ಸೊ ಅದನ್ನ ನಾವು ಮಂತ್ರಿಗಳು ನಾವು ಒಂದು ಮಾತು ತಿಳಿಸಿ ಜನರ ನಿರ್ಧಾರ ತಗೊಂತೀವಿ. ನಮಗೊಂದು ಹಾಫ್ ಆನ್ ಅವರ್ ನಮ್ಗೆ ಮಂತ್ರಿಗಳು ತಲೆ ಮೀಟಿಂಗ್ ಮಾಡಕ್ಕೆ ಅವಕಾಶ ಕೊಡಿ ಸರ್. ಮಧ್ಯಾಹ್ನ ಊಟ ಮಾಡಿದ್ಮೇಲೆ ಅಲ್ಲೇ ಮಾಡಿಸ್ಕೊಡಿ ಸರ್. ನಾವೆಲ್ಲಿ ಊಟ ಮಾಡಿಸ್ತೀವಿ ಅದಾದ್ಮೇಲೆ ಹಾಫ್ ಆನ್ ಅವರ್ ನಾವೆಲ್ಲ ನಾವೇನು ಏನಿಲ್ಲ ಸರ್, ಕಿರ್ಕಿರಲ್ಲ ಇದೆಲ್ಲ ಹೇಳಿ ನಾವು ಮುಂದೆ ನೋಡಪ್ಪ ನಾವು ಏನ್ ಮಾಡೋದಲ್ಲ ಮಾಡ್ತೀವಿ ಬಹಳ ದೊಡ್ಡ ಕ್ರಾಂತಿ ಆಗ್ತಕ್ಕಂತ ಮಾತನ್ನು ಆಡಿದ್ವಿ. ಈಗಾಗಲೇ ನಾಳೆ 15 ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದು ಒಂದು ಸಭೆ ತಗೋತಾರೆ. ಎಲ್ಲ ರೈತರ ಅಭಿಪ್ರಾಯ ಮತ್ತು ಏನಂತಾರಲ್ಲ ಅಧಿಕಾರಿಗಳಿಗೆ ಕುಂತ್ಕೊಂಡು ಸಭೆ ತಗೊಂಡು ಆ ಸಭೆಯಲ್ಲಿ ನಮ್ಮ ಶಿರವಾರ ತಾಲೂಕಿಗೆ ನ್ಯಾಯ ದೊರಿಸಿಕೊಡ್ತಕ್ಕಂಥ ಭರವಸೆ ಕೊಟ್ಟರೆ. ಈಗಾಗಲೇ ನಾವೆಲ್ಲ ರೈತರು ಸೇರಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಬಡನ 50 ನಮ್ಮ ನ್ಯಾಯ ಸಿಗಲಿಕ್ಕೆ ಬಂದರೆ ನಾವು 7 ಮೈಲಲ್ಲಿ ಒಂದು ಸುಮಾರು 10-15 ಜನಸಂಖ್ಯೆ ಸೇರಿ ದೊಡ್ಡ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಒಂದು ನಿರ್ಧಾರ ಮಾಡಿವಿ. ಅದು ಸಭೆ ಆದ ಅವ್ರು ನಮಗೇನು ನ್ಯಾಯ ಸಿಗಲಿಕ್ಕೆ ಬಂದರೆ ನ್ಯಾಯ ಸಿಕ್ಕರೆ ನಮ್ಮಲ್ಲಿ ಯಾರು ರೈತರೇ ಮಾಡೋಕ್ಕಲ್ಲ. ನಮ್ಮ ಶಿರವಾರದಲ್ಲಿ 350 ಕ್ಯೂಸೆಸ್ ದಿವಸ ಬರ್ತಕ್ಕಂಥ 104 ನಾಲ್ಕು ಡಿಸ್ಟ್ರಿಬ್ಯೂಟರ್ ಬರ್ತಾವೆ 89 90 91 92 ನಾಲ್ಕು ಡಿಸ್ಟ್ರಿಬ್ಯೂಟರ್ಗೆ 350 ಕ್ಯೂಸಸ್ ಕೊಡ್ಬೇಕು. ಮತ್ತು ರಾಯಚೂರು ಬೇರೆ ಕೊಡ್ಬೇಕು. ಅಲ್ಲಿ 600 ಕ್ಯೂಸಸ್ ಶಿರವಾರದಲ್ಲಿ ಇದ್ದಾಗ ಮಾತ್ರ ನಮ್ಮ 350 ಕ್ಯೂಸಸ್ ಬಳಸ್ತಕ್ಕಂಥ ವ್ಯವಸ್ಥೆ ಆಗ್ತದೆ. ಈಗಾಗಲೇ ನಮ್ಮಲ್ಲಿ ಅಲ್ಲಿ 50 ಕ್ಯೂಸಸ್ ಇಲ್ಲ 104 15 ಕ್ಯೂಸಸ್ ಅವ. ಅದರಿಂದ ರೈತರು ತೊಂದರೆ ಆಗ್ಯದ. ಸರ್ಕಾರ ನಮ್ಮ ರೈತರ ಬಗ್ಗೆ ಗಮನಹರಿಸಿ ಪಕ್ಷ ಭೇದ ಮರೆತು ಇವತ್ತು ನಾನು ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷ ಆಗಿ ಮತ್ತು ಮಾಜಿ ಜಿಲ್ಲಾಧ್ಯಕ್ಷರು ಇವತ್ತು ನಾನು ಹೇಳಿದ್ರಲ್ಲ, ನಮ್ಗೆ ಅನ್ಯಾಯ ಆದಾಗ ನಮ್ಮ ಬರೋ ರೈತರು ಅನ್ಯಾಯದ ನಾವು ಹೋರಾಟ ಮಾಡೋಕ್ಕೆ ನಾವು ಇಳಿಯಬೇಕಾಗ್ತದೆ. ನಮ್ಮ ಶಾಸಕರು ಕೂಡ BJP ಶಾಸಕರಾರ, ಅವರು ಕೂಡ ಇದಕ್ಕೇನಂತಾರಲ್ಲ ಕೈ ಜೋಡಿಸ್ಯಾರ. ಇವತ್ತು ನಾವೆಲ್ಲ ಲೋಕಸಭಾ ಸದಸ್ಯರು ಮತ್ತು ಇನ್ನಿಬ್ಬರು ಶಾಸಕರು ಕರೆಸಿ ಒಂದು ದೊಡ್ಡ ಪ್ರಮಾಣದಲ್ಲಿ ನಾವೊಂದು ಅವ್ರ ಗಮನ ತಂದು ಮಾಜಿ ಶಾಸಕರು ಮತ್ತು ಆದ್ಯ ಶಾಸಕರು MLC ಅವರು ಅದೆಲ್ಲ ಕಲಿತು ಅವ್ರನ್ನ ನಿರ್ಧಾರ ತಗೊಂಡು ದೊಡ್ಡ ಪ್ರಮಾಣದಲ್ಲಿ ನಮ್ಮ ರೈತರು ಅವತ್ತು ಸುಮಾರು ಒಂದು 10-15 ಜನಸಂಖ್ಯೆ ಸೇರಿ 7 ಮೈಲಲ್ಲಿ ನಾವು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡ್ಬೇಕಂತ ತೀರ್ಮಾನ.